ಹೈಫಾ ದಿನಾಚರಣೆ. ಮೈಸೂರು ಲಾನ್ಸಸ್ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಹೈಫಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರರವರು ಭಾಗವಹಿಸಿ ಹೋರಾಟದಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಅಶ್ವದಳದ ಸೈನಿಕರ ಧೈರ್ಯ ಹಾಗೂ ಸಾಹಸದ ಬಗ್ಗೆ ಮಾತನಾಡಿದರು. ಇಸ್ರೇಲ್ ದೇಶದ ಕಾನ್ಸಲೇಟ್ ಜನರಲ್ ಟಾಮಿ ಬೆನ್ಹೈಮ್ ಮತ್ತಿತರರು ಇದ್ದರು. ನಮ್ಮಲ್ಲಿ ಜಾರಿಗೆ ಬಂದಿದ್ರೆ ಅದಕ್ಕೆ ಇಸ್ರೇಲ್ ಕಾರಣ. ಒಂದು ವೇಳೆ ಇಂತಹ ಒಂದು ದೇಶ ಕಟ್ಟಲಿಕ್ಕೆ, ಇಂತಹ ಒಂದು ದೇಶವನ್ನು ಸ್ವತಂತ್ರ ಮಾಡಲಿಕ್ಕೆ ನಮ್ಮ ದೇಶದ ಕರ್ನಾಟಕದ ಕನ್ನಡಿಗರು ನಾವು ಯೋಗದಾನವನ್ನು ಜೋಡಿಸಿದ್ದೇವೆ ಅನ್ನುವಂತ ಹೆಮ್ಮೆ ನಮಗೆ. 1918 ಹೈಫಾ ಸಿಟಿ ಹೋರಾಟದಲ್ಲಿ ಕನ್ನಡಿಗರು ನಮ್ಮ ಅಶ್ವದಳ ಭಾಗವಹಿಸಿದ್ದೆ. ಹೈಫಾ ಸಿಟಿಯನ್ನ ಇವತ್ತು ಶತ್ರುಗಳಿಂದ ಮುಕ್ತಗೊಳಿಸಿಕೊಟ್ಟಿರ್ತಕ್ಕಂತಹ ಸಾಧನೆ ನಮ್ಮದು. ಹಾಗಾಗಿ ನಾವು ಹೆಮ್ಮೆಯಿಂದ ಈ ಸ್ಮಾರಕವನ್ನು ಇಲ್ಲಿ ರಚನೆ ಮಾಡಿದ್ದೇವೆ. ವರ್ಷಕ್ಕೊಮ್ಮೆ ಇದನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ಇಂಥ ಒಂದು ಸ್ವಾಭಿಮಾನಿ ದೇಶ ನಾವು ಆಗಬೇಕು. ಯಾಕೆಂದ್ರೆ ಭಾರತ ಸ್ವಾಭಿಮಾನಿ ದೇಶವೇ. ಜಗತ್ತಿನ ಗುರುವಿನ ಸ್ಥಾನದಲ್ಲಿ ಇದ್ದಂಥ ದೇಶ ಒಂದು ಕಾಲದಲ್ಲಿ. ಇವತ್ತು ಭಾರತದ ಸಾಂಸ್ಕೃತಿಕ ನೆಲೆ ಅಲ್ಲಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತೀಯರಿಗೆ ನಿಜವಾಗಲೂ ಕೂಡ ಇಸ್ರೇಲ್ ಒಂದು ಮಾದರಿ, ಇಸ್ರೇಲಿನ ಜನರ ಬದುಕು ಒಂದು ಮಾದರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಹೀಗಾಗಿ ಇವತ್ತು ಇಸ್ರೇಲ್ ಮತ್ತು ಭಾರತಕ್ಕೆ ಹೈಫಾ ಸಿಟಿ ಸಿಲಿಕಾನ್ ಸಿಟಿ, ಬೆಂಗಳೂರು ಕೂಡ ಸಿಲಿಕಾನ್ ಸಿಟಿ ಸಾಮ್ಯತೆ ಇದೆ. ಹಾಗಾಗಿ ನಾವಿವತ್ತು